ವೀಕ್ಷಕರೇ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯ ಜೆಡಿಎಸ್ ಪಕ್ಷದ ಶಾಸಕೀಯ ಅಭ್ಯರ್ಥಿಯಾಗಲು ಇಚ್ಛಿಸಿರುವಂತಹ ಹಾಗೂ ತಾಲೂಕು ಜನತೆಯ ಜನನಾಯಕಿ ಕೂಡ ಆದಂತಹ ಶ್ರೀಮತಿ ಕರಿಯಮ್ಮ ಜಿ ನಾಯಕ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್. ಮೊದಲನೇದಾಗಿ ತಮಗೆ ದಸರಾ ಹಾಗೂ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಸರ್, ತಮಗೂ ನಾಡಿನ ಎಲ್ಲ ಜನತೆಗೂ ದಸರಾ ಹಾಗೂ ಮೊಹರಂ ಹಬ್ಬದ ಹಾರ್ದಿಕ ಸ್ವಾಗತ. ಖಂಡಿತವಾಗ್ಲು ಮೊದಲನೇದಾಗಿ ನಾನು ತಮಗೆ ಕೇಳೋದಾದ್ರೆ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಮೇಡಮ್. ನಾನು ಕರಿಯಮ್ಮ ಜಿ ನಾಯ್ಕು, ದೇವದುರ್ಗ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದು ಕಾಂಗ್ರೆಸ್ ಇಂದ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತ್ ಮುಷ್ಟೂರಲ್ಲಿ ಅಧ್ಯಕ್ಷಳಾಗಿ ಹಾಗೂ ಮಹಿಳಾ ಕಾಂಗ್ರೆಸ್ 10 ವರ್ಷ ಅಧ್ಯಕ್ಷಳಾಗಿ ಮತ್ತು ಈಗ 2017 ಚುನಾವಣೆ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸತತ 2018 ಚುನಾವಣೆಗೆ ನಾನು ರೆಡಿ ಆಗ್ತಾ ಇದ್ದೇನೆ. ಖಂಡಿತವಾಗ್ಲು ತಾವೊಂದು ಪರ್ಟಿಕ್ಯುಲರ್ ಆಗಿ ಒಂದು ರಾಜಕಾರಣಕ್ಕೆ ಯಾವಾಗ ಹಾಗೂ ಹೇಗೆ ಪಾದಾರ್ಪಣೆ ಮಾಡಿದ್ರು ಮೇಡಮ್? ಸರ್, ನಾನು ರಾಜಕಾರಣಕ್ಕೆ 2005 ಗ್ರಾಮ ಪಂಚಾಯತಿ ಸದಸ್ಯಳಾಗಿ ನಾನು ಪಾದಾರ್ಪಣೆ ಮಾಡಿದೆ. ಅಂತ ಒಂದು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರಂತ ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಾ? ಈಗ ಸದ್ಯ ನನಗ ಪ್ರೋತ್ಸಾಹಿಸಿದಂತ ರಾಜಕೀಯ ಗುರುಗಳು ಅಂತಂದ್ರೆ ಮಾರ್ಗದರ್ಶಕರು ಅಂದ್ರೆ ಸದ್ಯ ನನ್ನ ಪತಿದೇವರು ಅಂತೇಳಿ ಗೋಪಾಲ ಕೃಷ್ಣ ಅವರು. ಹಾಗೂ ಅವರು ಇವತ್ತು ನಾನು ಒಬ್ಬ ಮಹಿಳೆ ರಾಜಕೀಯವಾಗಿ ಗುರುತಿಸಿಕೊಂಡು ನನ್ನ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಒಂದು ಸಮಾಜ ಸೇವೆ ಮಾಡಲಿ ಆ ಒಂದು ಭಾವನೆ ನನ್ನಲ್ಲಿ ಇರೋದ್ರಿಂದ ಅವರು ನನಗೆ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಮಾಡಿ ಅವರು ನನಗೆ ರಾಜಕೀಯವಾಗಿ ಸಂಪೂರ್ಣ ತೊಡಗಿಸ್ಕೊಳ್ಳೋದಕ್ಕೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವರು ನನಗೆ ಭಾಳ ಸಂಪೂರ್ಣ ಸಹಕಾರ ಮಾಡಿದರು. ಹಾಗೆಯೇ ಈ ನಮ್ಮ ದೇಶದ ಉನ್ನತ ಸ್ಥಾನದಲ್ಲಿ ಪ್ರಧಾನ ಮಂತ್ರಿ ಒಂದು ಹುದ್ದೆಯನ್ನು ಅಲಂಕರಿಸಿದಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಆದರ್ಶ ಹಾಗೂ ಕುಮಾರಣ್ಣವರ ಆದರ್ಶ ಕೂಡ ನನಗೆ ಗುರುಗಳು ಅನ್ನೋ ಒಂದು ಇದರಲ್ಲಿ ನಾನು ಕೆಲಸ ಮಾಡ್ತೇನೆ. ಖಂಡಿತವಾದ ಒಳ್ಳೆ ವಿಚಾರವಾಗಿ ಮಾಹಿತಿ ವ್ಯಕ್ತಪಡಿಸಿದ್ರ. ತಾವು ಕೂಡ ಈ ಹಿಂದೆ ಒಂದು 20 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆ ವಿಚಾರದ ಮೇಲೆ ತಮಗೆ ಕೇಳೋದಾದ್ರೆ ತಾವು ತಮ್ಮದೇ ಆದಂತ ಒಂದು ಕ್ಷೇತ್ರದಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲವು ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಒಂದು ಜನತೆಗೆ ಮೇಡಮ್. ಈಗ ನಾನು ಸದ್ಯ MLA ಅಂತ ಅಧಿಕಾರ ನಾನು ಮಾಡಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಾನು ಅಧಿಕಾರ ಮಾಡಿದಾಗ ನಾನು ಏನೇನು ಸಾಧನೆಗಳು ಮಾಡೀನಿ ಅಂತೇಳಿ ತಮ್ಮ ಮುಖಾಂತರ ನಾನು ಜನತೆಯಲ್ಲಿ ಮುಂದಿಡೋಕೆ ನಾನು ಇಷ್ಟಪಡ್ತೀನಿ. ಅದೇನಂತಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಾಗ ಒಂದು ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೊಟ್ಟ ಮೊದಲೇ ಸಲ ನಾನು ಮುಷ್ಟೂರು ಪಂಚಾಯತಿಯಲ್ಲೇನೆ ನನ್ನ ಪಂಚಾಯತಿಯಲ್ಲೇನೆ ನಾನು ಅನಾವರಣ ಮಾಡಿ ಅಲ್ಲಿ ಉದ್ಘಾಟನೆ ಮಾಡಿಸಿದ್ದು. ಅದಾದ ನಂತರ ಒಂದು ಮಲೇರಿಯಾ ಅಂತ ಒಂದು ಮಾರಕ ಒಂದು ರೋಗ ಅಲ್ಲಿ ಹರಡಿತ್ತು. ಅಂತ ಸಂದರ್ಭದಲ್ಲಿ ನಾವು ಎಲ್ಲರಿಗೆ ಸಮಾಧಾನವಾಗಿ ಇಟ್ಕೊಂಡು ಅದನ್ನ ಬಹಳ ಧೈರ್ಯದಿಂದ ಎಲ್ಲ ಡಾಕ್ಟರ್ಸ್ನ ನಾವು ಕರೆಸಿ ಕ್ಯಾಂಪಸ್ ಮಾಡಿ ಆಂಬುಲೆನ್ಸ್ ವ್ಯವಸ್ಥೆಗಳು ಮಾಡಿ ಮತ್ತೆ ಪ್ರತಿಯೊಂದು ಮನೆಗೆ ನಾವು ಸೊಳ್ಳೆ ಪರದೆಯನ್ನು ಹಂಚಿ ಫಾಗಿಂಗ್ ಮಾಡಿಸಿ ಎಲ್ಲ ರೀತಿಯಿಂದ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬಿ ಎಲ್ಲ ಇನ್ನ ಉಳಿದಂತ ಒಂದು ಜನಪರವಾದಂತಹ ಯೋಜನೆಗಳು ಇವತ್ತು ಪಂಚಾಯತಿಗೆ ಸಾಕಷ್ಟು ಯೋಜನೆಗಳು ಬರ್ತಾವ. ಮನೆ ಇರ್ಬೋದು, ರಸ್ತೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇಂಥವೆಲ್ಲ ನಾವು ಮಾಡಿ ಅಲ್ಲಿ ಒಂದು ಹೆಸರು ಮಾಡಿ ಇವತ್ತು ನಾವು ಹೋದಾಗ ಜನ ಬಹಳ ಪ್ರೀತಿಯಿಂದ ನನ್ನ ಕರೆದು ಮಾತಾಡಿಸಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದು ನಾನು ತಮ್ಮೆಲ್ಲರ ಮುಖಾಂತರ ಅವ್ರಿಗೆಲ್ಲರಿಗೆ ಅಭಿನಂದನೆ ನಾನು ಸಲ್ಲಿಸ್ತೀನಿ. ಖಂಡಿತವಾಗ್ಲು ತಮಗೂ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಒಂದು ಶಿಕ್ಷಣ ಮತ್ತು ಸ್ವಚ್ಛತೆ ಮತ್ತು ಶಾಲೆ ಅನ್ನೋದು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಅಂತಹ ಒಂದು ಪಾತ್ರದ ಬಗ್ಗೆ ತಾವು ಕೂಡ ಒಂದು ಸಮಾಜ ಸೇವಕರಾಗಿ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಗಮನ ಹರಿಸ್ತಾ ಇದ್ದೀರಾ ಮೇಡಮ್? ಇದು ಸತ್ಯ ಸರ್. ಈ ಏನೀಗ ಶೈಕ್ಷಣಿಕವಾಗಿ ಬಹಳಷ್ಟು ನಮ್ಮ ದೇವದುರ್ಗ ಕ್ಷೇತ್ರ ಇವತ್ತು ನಾವು ನೋಡ್ಬೇಕಂತಂದ್ರೆ ಏಷ್ಯಾ ಖಂಡದಲ್ಲಿ ಹಿಂದುಳಿದ ಒಂದು ತಾಲೂಕನ್ನ ಒಂದು ಅಣೆಪಟ್ಟಿ ಕಟ್ಟ್ಯಾರ ಇವತ್ತಾದ್ರೂ. ಆದ್ರೆ ನಮ್ಮಲ್ಲಿ ಒಳ್ಳೊಳ್ಳೆ ಕಾಲೇಜುಗಳು ಮತ್ತೆ ಒಳ್ಳೊಳ್ಳೆ ಒಂದು ತರಬೇಕಾಗಿತ್ತು. ಆದ್ರೆ ಇಲ್ಲಿ ಒಂದು ರಾಜಕಾರಣಿಗಳ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನು ಅಧಿಕಾರಕ್ಕೆ ಬಂದಂತ ಒಂದು ಜನಪ್ರತಿನಿಧಿಗಳ ಒಂದು ಇಚ್ಛಾಸಕ್ತಿ ಕೊರತೆಯಿಂದಾಗಿ ಇಲ್ಲಿ ಆಗ ಬಹಳಷ್ಟು ಕಡಿಮೆ ಆಗಿವೆ. ಯಾಕಂತಂದ್ರೆ ನಮ್ಮ ಪಕ್ಷದ
ಇಂದ ಮಿನಿಸ್ಟರ್ ಆಗಿರ್ತಕ್ಕಂಥ ಮಾಜಿ ಮಿನಿಸ್ಟರ್ ಆಗಿರ್ತ ಇರ್ತಕ್ಕಂಥ ಹನುಮಂತಪ್ಪ ಕೂಡ ಸಾಬರು ಬಂದಾಗ ಸಾಕಷ್ಟು ಶೈಕ್ಷಣಿಕವಾಗಿ ಇವತ್ತು ಕಾಲೇಜ್ ಇರ್ಬೋದು, ಏಕಲವ್ಯ ಶಾಲೆ ಇರ್ಬೋದು, ಮುರಾರ್ಜಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಇರ್ಬೋದು, ಇಂಥವೆಲ್ಲ ಶೈಕ್ಷಣಿಕವಾಗಿ ಭಾಳಷ್ಟು ಒತ್ತು ಕೊಟ್ಟರು ಅವರು. ಯಾಕಂದರೆ ಕಡಿಮೆ ಅವಧಿಯಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಿಕ್ಷಣಕ್ಕೆ ಭಾಳಷ್ಟು ಒತ್ತು ಕೊಟ್ಟರು. ಹಾಗೇನೆ ಈಗ ಅದನ್ನು ಮುಂದುವರಿಸ್ಕೊಂಡು ಈಗಿನ ಈಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅದ್ರ ಕಡೆಗೆ ಅವ್ರ ಗಮನ ಹರಿಸದೆ ಇರೋದು ಭಾಳ ದುರದೃಷ್ಟ. ಯಾಕಂತಂದರೆ ನಮ್ಮಲ್ಲಿ ಕಾಲೇಜ್ಗಳು ಬೇಕಿನ್ನು, ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಸೈನ್ಸ್ ಕಾಲೇಜ್ ಇರಲಿ, ಇವೆಲ್ಲ ನಮ್ಮಲ್ಲಿ ಬೇಕೇ ಬೇಕು. ಆದರೆ ನಾವೇನಾದರೂ ಮುಂದೆ ಬಂದಾಗ ಅವರಿಗೆ ಫ್ರೀಯಾಗಿ ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಳ್ಳೊಳ್ಳೆ ಕಾಲೇಜ್ಗಳನ್ನು ತರೋಂಥ ಒಂದು ನಾವು ಜಾತ್ಯತೀತ ಒಂದು ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ಕಾರ್ಯಕ್ರಮನ ಹಾಕಿಂತ ಒಂದು ಗುರಿ ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲು ಯಾವುದೇ ಅಧಿಕಾರ ಇಲ್ಲದೆ ಹೋದ್ರೂ ಕೂಡ ಒಂದು ಸಮಾಜ ಸೇವಕಿಯಾಗಿ ತಾವು ಇಷ್ಟೆಲ್ಲ ಯೋಜನೆಗಳನ್ನ ತಾವು ತುಂಬಿಕೊಂಡಿದ್ದೀರಾ, ಖಂಡಿತ ಬಹಳ ಖುಷಿ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ರಾಜಕೀಯ ವಿಷಯವಾಗಿ ನಮಗೆ ಕೇಳೋದಾದ್ರೆ, ಸಮಾಜದ ರಾಜಕೀಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಇದಕ್ಕೆ ತಾವು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಮೇಡಮ್? ಇಲ್ಲ, ಸಾಮಾನ್ಯವಾಗಿ ನಾನು ರಾಜಕೀಯ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತಂತಂದರೆ ಮತ್ತೆ ಭ್ರಷ್ಟಾಚಾರ ಉದ್ಭವ ಆಗಬೇಕಂತಂದರೆ ಜನಪ್ರತಿನಿಧಿಗಳ ಮೇಲೆ. ಯಾಕಂತಂದರೆ ಇಲ್ಲಿ ಅವ್ರನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳೋದು ಅಧಿಕಾರಿಗಳನ್ನು. ತಾವು ಹೇಳಿದಂಗೆ ಕೇಳೋದಕ್ಕೆ ತಮಗೆ ಬೇಕಿರೋಂಥ ಅಧಿಕಾರಿಗಳನ್ನು ಹಚ್ಕೊಂಡು ಬಂದು ಅವರಿಗೆ ನಿಜವಾದ ಜನಪರ ಅವರು ಸರ್ಕಾರಿ ಹುದ್ದೆ ಅಂತ ಅದನ್ನು ದೇವರ ಕೆಲಸ ಅಂತ ಮಾಡೋಂಥ ಅಧಿಕಾರಿಗಳೂ ಇದ್ದಾರೆ. ನಾವು ಎಲ್ಲ ಅಧಿಕಾರಿಗಳ ಬಗ್ಗೆ ನಾನು ಹೇಳ್ತಿಲ್ಲ, ಕೆಲವೊಂದು ಅಧಿಕಾರಿಗಳು ಆ ಒಂದು ನಿಟ್ಟಿನಲ್ಲಿ ಭ್ರಷ್ಟಾಚಾರನ ಒಂದು ನಿರ್ಮೂಲನೆ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಮೂಲ ಉದ್ದೇಶ ಏನಂತಂದರೆ ಈಗ ನಾವು ಲಂಚ ಎಲ್ಲಿವರೆಗೆ ಕೊಡೋರಿರ್ತೀವಿ ಅಲ್ಲಿವರೆಗೆ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದನ್ನು ಕಾಳಜಿ ವಹಿಸಿದಂಥವ್ರು ನಮ್ಮ ಜನಪ್ರತಿನಿಧಿಗಳಾಗಬೇಕು. ಪ್ರತಿಯೊಬ್ಬರಿಗೂ ಲಂಚ ಒಂದು ತಗೋಬಾರ್ದು, ಕೊಡಬಾರ್ದು ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಜನರ ಒಂದು ಮಧ್ಯೆ ಅವರ ಒಂದು ಕಾಂಟ್ಯಾಕ್ಟ್ನಲ್ಲಿ ಇದ್ಕೊಂಡು ಜನರ ಈಗ ನೋಡ್ರಿ, ಈಗ ಅಧಿಕಾರ ನಾವು ವೋಟ್ ಹಾಕಿ ನಮ್ಮನ್ನು ಗೆಲ್ಲಿಸಿರ್ತಾರೆ ಅಂದಾಗ ನಮ್ಮಲ್ಲಿಗೆ ಬಂದು ಕೇಳಿದಾಗ ಇಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂತ ಸಂಬಂಧಪಟ್ಟ ಒಂದು ಅಧಿಕಾರಿಗಳನ್ನು ಒಂದು ಮೀಟಿಂಗ್ ತಗೊಂಡು ಒಂದು ಜನಸ್ಪಂದನ ಸಭೆಗಳು ಇಂಥವೆಲ್ಲ ಮಾಡಿ ನಾವು ಜಾಸ್ತಿ ಜಾಗೃತಿ ವಹಿಸಿದಾಗ ಮಾತ್ರ ಅಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ. ಯಾಕಂತಂದರೆ ಅವರೇ ಸುಮ್ಮನೆ ಅವ್ರ ಮನೆಗೆ ಅವ್ರು ಕುಂತಾಗ ಅನಿವಾರ್ಯ. ಈಗ ನಮ್ಗೆ ಅಧಿಕಾರಿ ಏನು ಹೇಳ್ತಾನೆ ಅದೇ ಕೊಟ್ಟು ನಾವು ಜಲ್ದಿ ಕೆಲಸ ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಇದರಲ್ಲಿ ಇರೋದ್ರಿಂದ ಜಾಸ್ತಿ ಭ್ರಷ್ಟಾಚಾರ ಇಲ್ಲ. ಆದರೆ ನಾವು ಮುಂದೆ 2018ಕ್ಕೆ ಜನಾಶೀರ್ವಾದ ನಮ್ಗೆ ಮಾಡಿದ್ರೆ ಅಂದರೆ ಇವತ್ತು ಯಾವ ಡಿಪಾರ್ಟ್ಮೆಂಟ್ದಾಗೂ ನಾವು ಭ್ರಷ್ಟಾಚಾರ ಆಗ್ಲಾರ್ದಂಗ ನೋಡ್ಕೊಳ್ಳೋಂಥ ಒಂದು ಗುರಿ ಹೊಂದೀವಿ. ನಾವೊಂದೊಂದು ಕಾಲ್ ಸೆಂಟರ್ ನಾವು ಫೋನ್ಗಳ ವ್ಯವಸ್ಥೆ ಮಾಡಿರ್ತೀವಿ. ಏನೇ ಇದ್ರೂ ನಮ್ಗೆ ಫೋನ್ ಮಾಡಬೇಕು, ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಲಾರ್ದಂಥ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಂಥ ಒಂದು ಪಾರದರ್ಶಕತೆ ಇರೋಂಥ ಒಂದು ಅಧಿಕಾರನ ನಾವು ಮುಂದಿನ ದಿನಗಳಲ್ಲಿ ಕೂಡ ಒಂದು ಗುರಿ ಇಟ್ಕೊಂಡಿದ್ದೀವಿ ಸರ್. ಖಂಡಿತವಾಗ್ಲು ಒಳ್ಳೆ ವಿಚಾರ. ತಾವು ಕೂಡ ಈ ಹಿಂದೆ ಒಂದು 20 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆಗಳ ಮೂಲಕ ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ರಾಜಕಾರಣದ ವಿಚಾರ ತಿಳ್ಕೊಂತ ಬಂದಿದ್ದೀರಾ. ತಮಗೆ ಕೇಳೋದಾದ್ರೆ ತಮಗೂ ಕೂಡ ರಾಜಕಾರಣದ ಅನುಭವ ಇರೋದ್ರಿಂದ ನಿಮ್ಮ ಪ್ರಕಾರ ನಿಜವಾದ ರಾಜಕೀಯದ ಪದಕ್ಕೆ ತಾವೇನು ಅರ್ಥ ಕೊಡಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ನಿಜವಾಗ್ಲೂ ಒಳ್ಳೆ ಪ್ರಶ್ನೆನೇ ನೀವು ಕೇಳಿದ್ದೀರಿ. ಯಾಕಂತಂದ್ರೆ ಈಗಿನ ಜನಗಳು ರಾಜಕಾರಣಿಗಳಂದ್ರೆ ದೂರ ಹೋಗುವಂತ ಒಂದು ಸಂದರ್ಭ, ಇವರು ಸುಳ್ಳುಗಾರರಂತ ಒಂದು ಭಾವನೆಗಳು ಬಂದ್ಬಿಟ್ಟದ ಈಗಾಗಲೇ. ಯಾಕಂತಂದ್ರೆ ರಾಜಕಾರಣಿ ಅಂದ್ರೆ ಹೆಂಗಿರ್ಬೇಕು? ರಾಜಕಾರಣಿ ಯಾವತ್ತೂ ನಿಸ್ವಾರ್ಥ ಸೇವೆ ಹೊಂದಿರಬೇಕು. ಇವತ್ತು ನಾವು ಓಟ್ ಹಾಕ್ಸ್ಕೊಂಡಿರ್ತೀವಿ ಅಂತಂದ ತಕ್ಷಣ ಹಣ ಮತ್ತೆ ಎಲ್ಲ ಅಂಚೇನು ಅಧಿಕಾರಕ್ಕೆ ಬಂದಿರ್ತಾರಲ್ಲ ಅಂತ ಒಂದು ರಾಜಕಾರಣಿಗಳು ಅವರು ರಾಜಕಾರಣಕ್ಕೆ ಅರ್ಥನೇ ಇಲ್ಲ ಅಲ್ಲಿ. ಯಾಕಂದ್ರೆ ಮೇನ್ ರಾಜಕಾರಣ ಹೆಂಗಿರ್ಬೇಕಂದ್ರೆ ಭಾಳಷ್ಟು ಪಾರದರ್ಶಕತೆ ಇರಬೇಕು. ಯಾವುದು ಆಶೆ ಆಮಿಷಗಳ ಒಡ್ಡಿ ರಾಜಕೀಯಕ್ಕೆ ಯಾರು ಬರಬಾರ್ದು. ಯಾಕಂತಂದ್ರೆ ಇಲ್ಲಿ ಒಳ್ಳೆ ಒಂದು ಪಾರದರ್ಶಕ ಆಡಳಿತ ಕೊಡಬೇಕೈತೆ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡಬೇಕು ಅನ್ನೋ ಒಂದು ಅಧಿಕಾರ ಒಂದು ಗುರಿ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರೆ ಅದೇ ಒಂದು ಒಳ್ಳೆ ಒಂದು ರಾಜಕಾರಣ ಅಂತ ನಾನು ಹೇಳ್ತೀನಿ ಸರ್. ತಾವು ಕೂಡ ಒಂದು ಕ್ಷೇತ್ರದ ಹಿರಿಯ ಸಮಾಜ ಸೇವಕಿ ಆಗಿರೋದ್ರಿಂದ ತಮಗೆ ಕೇಳೋದಾದ್ರೆ 1990ರ ಪೂರ್ವದ ರಾಜಕೀಯಕ್ಕೂ ನಂತರದ ರಾಜಕೀಯಕ್ಕೂ ತಮ್ಮ ಪ್ರಕಾರ ವ್ಯತ್ಯಾಸ ಏನಿದೆ ಅಂತ ತಾವು ಹೇಳಿಕ್ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಬಹಳಷ್ಟು ವ್ಯತ್ಯಾಸಗಳಿದೆ ಸರ್ ಅವಾಗಿವಾಗಿ. ಯಾಕಂತಂದ್ರೆ ನಾವು ಸುಮಾರು 20 ವರ್ಷಗಳಿಂದ ರಾಜಕೀಯವಾಗಿ ನಾವು ಹೊರಗ ಜನರ ಮಧ್ಯೆ ಓಡಾಟ ಮಾಡ್ತಾ ಇರ್ತೀವಿ, ಓಟ್ ಕೇಳಕ್ ಹೋಗ್ತಿರ್ತೀವಿ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿಗೆ ಸ್ಪಂದಿಸಕ್ ಹೋಗ್ತಿರ್ತೀವಿ. ಅವಾಗ ಹಿರಿಯ ರಾಜಕಾರಣಿಗಳ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ಅವಾಗ ಅವ್ರ ಕಡೆಯಿಂದ ನಮಗೇನು ಬರ್ತದೆ ಅಂತಂದ್ರೆ ನೋಡ್ರಿ, ಅವಾಗ ಯಾವ್ದಾರ ಊರಿಗೆ ಬಂದು ಒಂದಲ್ಲೇ ಕುಂತು ನಾವು ಏನು
ರಾಜಕೀಯವಾಗಿ ನಮ್ಮ ಪಕ್ಷದ ನಮ್ಮ ಸಿದ್ಧಾಂತ ಇಂಥವೆಲ್ಲ ಹೇಳಿದ ತಕ್ಷಣನೇ ಅವಾಗ ಓಟ್ ಹಾಕ್ತಿದ್ರು ಜನ. ಈಗ ಹಂಗಲ್ಲ, ಇವಾಗ ಈಗೇನೀಗ ಅಧಿಕಾರ ಪಡಿಬೇಕು ಅಂತೇಳಿ ಏನೋ ದುರಾಶೆ ಇಟ್ಕೊಂಡು ಏನೋ ಅಧಿಕಾರಕ್ಕೆ ಬರ್ತಾರೆ ಕೆಲವು ಮುಖಂಡರುಗಳು ರಾಜಕಾರಣಿಗಳು, ಅಂಥವ್ರು ಇಲ್ಲಿ ಜನರನ್ನ ದಾರಿ ತಪ್ಪಿಸ್ತಾರೆ. ಇಲ್ಲಿ ದಾರಿ ತಪ್ಪಿಸಿದಾಗ ನಮ್ಗೆ ಏನಪ್ಪ ರಾಜಕಾರಣಿಗಳಂದ್ರೆ ಸುಳ್ಳುಗಾರರೇನೋ, ರಾಜಕಾರಣಿಗಳಂತಂದ್ರೆ ಏನಾದರೂ ಒಂದು ಸ್ವಾರ್ಥ ಇಟ್ಕೊಂಡು ಬಂದಿರ್ತಾರನೋ ಅಂತೇಳಿ ಒಂದು ಕೆಟ್ಟ ಒಂದು ಮನೋಭಾವ ಬರೋಂಥ ರೀತಿಯಲ್ಲಿ ಇರ್ತದೆ. ಯಾಕಂದರೆ ಇವಾಗ ಹಣ ಮತ್ತು ಹಣದ ಒಳೆ ಹರಿಸಿ ತೋಳ್ಬಲ ದೌರ್ಜನ್ಯ ಇಂಥವೆಲ್ಲ ಬಳಸಿ ರಾಜಕಾರಣಕ್ಕೆ ಬರೋಂಥ ವ್ಯವಸ್ಥೆ ಈಗ ಭಾಳಷ್ಟು ಈಗ ನಡೆದ. ಯಾಕಂತಂದರೆ ಹಿಂದಕ್ಕೇನಿತ್ತಲ್ಲ ಅಲ್ಲೆಲ್ಲ ಒಂದು ಸಿದ್ಧಾಂತ ಒಂದು ನಿಷ್ಠೆ ಇವೆಲ್ಲನೂ ಒಳ್ಳೆಯ ಒಂದು ಮೂಲ ಒಂದು ಉದ್ದೇಶ ಇಟ್ಕೊಂಡು ರಾಜಕಾರಣ ಆಗ್ತಿತ್ತು ಅಂತ ನನಗನ್ನಿಸ್ತು ಸರ್. ಯಾಕಂತಂದರೆ ನಾನು ಎಲ್ಲೇ ಒಂದು ಬುಕ್ಕಿನಲ್ಲಿ ನಾನು ಓದಿದ್ದೆ, ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಹೇಳ್ತಿದ್ರಂತೆ ಏನಂತಂದರೆ, ಇವತ್ತು ನೀವು ಅವ್ರ ಮಕ್ಕಳು ಕೇಳಿದ್ರಂತ ದೀಪಾವಳಿ ಹಬ್ಬದಲ್ಲಿ ಅಪ್ಪ ನಮ್ಗೆಲ್ಲರಿಗೆ ನಮ್ಗೆ ಬಟ್ಟೆ ತರಕ್ಕೆ ದುಡ್ಡು ಕೊಡ್ರಿ ಅಂತ ಕೇಳಿದಾಗ ಅವರು ಇಲ್ಲಮ್ಮ 1,000 ರೂಪಾಯಿ ತೊಗೊಳ್ರಮ್ಮ ಈ ಸಲ ಇಷ್ಟೇ, ನೀವು ಕುಗ್ಸಿದ ಕಣಗಳು ತಗೊಂಡು ನೀವು ಈ ಒಂದು ಹಬ್ಬ ಆಚರಣೆ ಮಾಡ್ರಿ. ಯಾಕಂತಂದ್ರೆ ಇಲ್ಲೇ ನಮ್ಗೆ ಗೊತ್ತಾಗ್ತದ ಒಂದು ಮುಖ್ಯಮಂತ್ರಿ ಆದವರಿಗೆ ಏನಾದ್ರು ಇವತ್ತು ಸಾಮಾನ್ಯ ಒಂದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಆದವರಿಗೆ ಏನಾದರೂ ಒಂದು ಫೋನ್ ಮಾಡಿ ಏನ್ರಿ ನಮ್ಗೆ ಇಷ್ಟು ಬೇಕು ನೋಡ್ರಿ, ಇನ್ನೆಷ್ಟು ಬಂಗಾರ ಬೇಕು, ಇಷ್ಟು ಬಟ್ಟೆ ಬೇಕು, ಇಷ್ಟು ಅದು ಬೇಕಂತ ಕೇಳಂತ ಒಂದು ವ್ಯವಸ್ಥೆ ಅದು. ಆದರೆ ಒಬ್ರು ಹಿಂದಿಕ್ಕಿನವರು ಮುಖ್ಯಮಂತ್ರಿ ಆದಾಗ ಅವ್ರ ಮಕ್ಕಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿ ಕುಸಿದ ಕಣಗಳು ತಗೊಂಡು ನೀವು ಇದೊಂದು ಸಲ ಪಾಚರಣೆ ಮಾಡ್ರಿ ಅಂತೇಳಿ ಏನು ಹೇಳ್ಯಾರ ಆ ಒಂದು ವ್ಯವಸ್ಥೆಗೆ ಈಗ ನಡೆಯುವಂಥ ವ್ಯವಸ್ಥೆಗೆ ಬಹಳಷ್ಟು ಅಜಗಜಾಂತರ ಒಂದು ವ್ಯತ್ಯಾಸ ಅದಂತ ನನಗನ್ಸ್ತದೆ. ಖಂಡಿತ ಬಹಳ ಸ್ಪಷ್ಟವಾಗಿ ಒಂದು ರಾಜಕಾರಣದ ವಿಚಾರವನ್ನು ನಮ್ಮ ಒಂದು ನಾಡಿನ ಜನತೆಗೆ ತಾವು ಸ್ಪಷ್ಟಪಡಿಸಿದ್ರ. ಇದೇ ರೀತಿಯಲ್ಲಿ ಅದೇ ಒಂದು ರಾಜಕಾರಣದ ವಿಷಯವಾಗಿ ಕೇಳೋದಾದ್ರೆ, ಈ ಕೆಲವೊಂದು ರಾಜಕಾರಣಿಗಳು ರಾಜಕೀಯ ಮಾಡ್ತಾ ಮಾಡ್ತಾ ರೈತರಿಗೆಲ್ಲ ಹೊರತೋಗ್ತಾ ಇದಾರೆ ಅನ್ನೋ ಒಂದು ವಿಚಾರ ಇದೆ. ಆ ವಿಚಾರ ಕೇಳೋದಾದ್ರೆ ರೈತರ ಸರಣಿ ಆತ್ಮಹತ್ಯೆ ಅಂತೇಳಿ ತಮ್ಮ ಒಂದು ಗಮನಕ್ಕೆ ಬಂದಿರ್ತದೆ ಮೇಡಮ್. ಅಂತ ಒಂದು ಆತ್ಮಹತ್ಯೆಗೆ ಮುಂದಾಗುವಂತಹ ಒಂದು ರೈತರಿಗೆ ತಾವು ಕೂಡ ಒಂದು ಹಿರಿಯ ಸಮಾಜ ಸೇವಕಿಯಾಗಿ ಅವ್ರಿಗೆ ಕೊಡ್ತಕ್ಕಂತ ಸಲಹೆ ಆದ್ರೂ ಏನು ಮೇಡಮ್? ನಮ್ಮ ಭಾರತದಲ್ಲಿ ರೈತರಿಗೆ, ನಮ್ಮ ಭಾರತದ ದೇಶದಲ್ಲಿ ರೈತರಿಗೆ ಬಹಳ ವಿಶೇಷವಾದ ಸ್ಥಾನ ಅದ. ಅದು ಏನಂತಂದ್ರೆ, ನಾವು ಎಲ್ಲರೂ ಮಾತಾಡ್ತಿರ್ತಾರ ನಮ್ಮ ದೇಶದ ಅನ್ನದಾತ, ನಮ್ಮ ರೈತನೇ ಅನ್ನದಾತ, ನಮ್ಗೆ ಅನ್ನ ನೀಡಂತ, ಮತ್ತೆ ನಮ್ಮ ದೇಶದ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಆದ್ರೆ ಈಗ ಈಗಲೇ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ ನೋಡಿದ್ರೆ, ರೈತರು ಯಾಕೆ ಒಂದು ಆತ್ಮಹತ್ಯೆಗೆ ಶರಣಾಗ್ತಾರಂತಂದ್ರೆ ಅವರಲ್ಲಿ ಬಹಳಷ್ಟು ಸ್ವಾಭಿಮಾನ ಇರ್ತದೆ. ಅವರಿಗೆ ರೈತರ ಒಂದು ಕೃಷಿ ಬಿಟ್ಟು ಬೇರೆ ಯಾವ ದಾರಿಗಳು ಗೊತ್ತಿರೋದಿಲ್ಲ, ಅವ್ರಿಗೆ ಯಾವುದು ಕಳ್ತನ ಮಾಡೋದು ಗೊತ್ತಿರೋದಿಲ್ಲ, ಮೋಸ ಮಾಡೋದು ಗೊತ್ತಿರೋದಿಲ್ಲ, ವಂಚನೆ ಮಾಡೋದು ಗೊತ್ತಿರೋದಿಲ್ಲ, ದೇವ್ರಂತ ಅನಿಸ್ಕೊಂಡಿರ್ತಾರೆ ಅವ್ರು. ಯಾವತ್ತು ನಗುನಗುತ್ತಾ ಮಳೆ ಇರಲಿ ಬಿಸಿಲಿರಲಿ ಅಂತ ಒಂದು ಇದರಲ್ಲಿ ಅವರು ನಿಸ್ವಾರ್ಥವಾಗಿ ಭೂಮಿ ತಾಯಿ ನಂಬ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಆದರೆ ಅವರಿಗೆ ಕೆಲವೊಂದು ವಿಕೋಪ ಪ್ರಕೃತಿ ವಿಕೋಪದಿಂದ ಅವರಿಗೆ ಭಾಳಷ್ಟು ಹಿನ್ನಡೆ ಆಗ್ತದೆ. ಬೆಳೆ ಬರದೇ ಇರ್ಬೋದು, ಮತ್ತೆ ಇಲ್ಲಿ ಒಂದು ಬರಗಾಲ ಆವರಿಸಿರ್ಬೋದು, ಇಂಥವೆಲ್ಲ ಬಂದಾಗ ಅವರೆಲ್ಲ ಸಾಲ ಮಾಡಿರ್ತಾರೆ. ಸಾಲ ಮಾಡಿದವ್ರು ಬಂದು ಕೇಳ್ತಾರಪ್ಪ ಅಂದ್ರೆ ಪ್ರಾಣಕ್ಕಿಂತ ಮಾನ ಹೆಚ್ಚಂತ ಬದುಕ್ತಿರ್ತಾರೆ ಒಬ್ಬ ರೈತ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಏ ಬೇಡಪ್ಪ ನಾವು ಮುಂದೆ ಜನರ ಈ ಸಮಾಜದಲ್ಲಿ ನಾವ್ ಹೆಂಗ್ ಮಾತಾಡೋದು, ಪಾಪ ಅವ್ರಿಗೆ ಹೆಂಗ್ ಅನ್ಯಾಯ ಮಾಡೋದು, ಅವ್ನು ನಮ್ಗೆ ಸಾಲ ಕೊಟ್ಟನ, ಅಂತ ವ್ಯಕ್ತಿಗೆ ನಾವು ಅನ್ಯಾಯ ಮಾಡಬಾರ್ದು, ನಾವು ಪ್ರಾಣತ್ಯಾಗ ಮಾಡೋಣ ಅನ್ನೋ ಒಂದು ನಿರ್ಧಾರಕ್ಕೆ ಒಬ್ಬ ನಿಸ್ವಾರ್ಥಿ ಒಂದು ಸೇವೆ ಒಂದು ನೇಗಿಲ ಯೋಗಿ ಇವತ್ತು ಆ ಒಂದು ನಿರ್ಧಾರಕ್ಕೆ ಬರ್ತಾನಂದ್ರೆ, ನಾವು ರಾಜಕೀಯ ಪಕ್ಷದವರು ಮೊದಲು ಅರ್ಥ ಮಾಡ್ಕೋಬೇಕು ನಾವು ಅವನ ಸಮಸ್ಯೆ ಏನದವ, ಅವನಿಗೆ ಏನು ಯಾವ ರೀತಿ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇವತ್ತು ಇಂಡಸ್ಟ್ರಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆಲ್ಲ ಸಾಲಗಳು ಕೋಟಿ ಕೋಟಿ ಗಟ್ಟಲೆ ಸಾಲಗಳು ಕೊಡ್ತಾರ ಸರ್ಕಾರ. ಈಗ ಇವತ್ತು ನೋಡ್ರಿ, ಕೇಂದ್ರದಾಗ BJP ಅದ, ರಾಜ್ಯದಾಗ ಕಾಂಗ್ರೆಸ್ ಅದ. ಇಂಥ ವ್ಯವಸ್ಥೆ ಇರಾಗ ಇವ್ರು ಯಾಕೆ ರೈತರ ಸಾಲ ಆತ್ಮಹತ್ಯೆ ಮಾಡ್ಕೋಬೇಕು? ಅವ್ರು ರೈತ ಏನು ಒಂದ್ಸಲ ಒಂದು ವರ್ಷದ ಸಾಲ ಮನ್ನಾ ಮಾಡಿಬಿಟ್ರೆ ಮತ್ತೆ ರೈತ ಮುಂದಿನ ದಿನಕ್ಕೆ ಭಾಳ ಪ್ರಿಪೇರ್ ಆಗಿ ಒಂದು ಕೆಲಸ ಮಾಡಂತ ಒಂದು ಇದು ಮಾಡ್ಕೊಂತಾನ. ಆದ್ರೆ ಆ ಒಂದು ದೊಡ್ಡ ಮನಸ್ಸು ಇವೆರಡು ಪಕ್ಷಕ್ಕಿಲ್ಲ ನನಗನ್ಸೋ ಮಟ್ಟಿಗೆ. ಆದ್ರೆ ಈ ಒಂದು ರೈತರ ಆತ್ಮಹತ್ಯೆ ಮಾಡಿಕೆದನ್ನ ನಾವು ತಡಿಬೇಕಾಯ್ತಂದ್ರೆ ಮೊದಲು ರೈತನಲ್ಲಿ ಹೋಗಿ ನಾವು ಆತ್ಮಸ್ಥೈರ್ಯ ತುಂಬಬೇಕು. ರೈತ ಬೆಳೆದಂತ ಒಂದು ಅನ್ನನ ನಾವು ಸೇವಿಸಿ ನಾವು ಇಷ್ಟೆಲ್ಲ ಐಷಾರಾಮಿ ಜೀವನ ರಾಜಕೀಯ ಇನ್ನೊಂದು ಏನು ಅನುಭವಿಸ್ತೀವಿ ಅಂತಂತಂದ್ರೆ ರಾಜಕೀಯ ಇದು ರೈತನ ಒಂದು ಕಷ್ಟನ ಅರ್ಥ ಮಾಡಿಕೆಂತದ್ದು ಯಾರ ಕಡೆಯಿಂದಲ್ಲ. ಇದು ಏನಂತಾರೆ ಪಕ್ಷಗಳು ಮತ್ತೆ ರಾಜಕಾರಣ ಮಾಡಂತ ಎಲ್ಲಾ ಮುಖಂಡರು ತಿಳ್ಕೊಂಡು ಒಂದು ರೈತರ ಸಮೀಪ ಇರೋಂತ ಒಂದು ಕೆಲಸ ಮಾಡಬೇಕು. ಆದ್ರೆ ನಮ್ಮ ಪಕ್ಷದಿಂದ ನಾವು ಈಗಾಗಲೇ ಹೇಳ್ಬೇಕಂತಂದ್ರೆ ರಾಜ್ಯಾದ್ಯಂತ ಕುಮಾರಣ್ಣ ಅವರು ಓಡಾಡಿ ರೈತರಿಗೆ ಒಂದು ಆತ್ಮಸ್ಥೈರ್ಯ ತುಂಬ್ಯಾರ. ಏನ್ ತುಂಬ್ಯಾರ ಅಂತಂತಂದ್ರೆ, ನೀವು ಮುಂದಿನ ದಿನಗಳಲ್ಲಿ
ಯಾರು ಆತ್ಮಹತ್ಯೆ ಮಾಡ್ಕೊಂತ ಅವಶ್ಯಕತೆ ಇಲ್ಲ. 2018 ತನಕ ನೀವು ತಡೀರಿ, ಯಾಕಂದ್ರೆ 2018 ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಚುನಾಯಿತನಾದ್ನಿ ಅಂತಂದ್ರೆ ನಾನು ಮೊದಲೇ ಕೆಲಸ ನಂದು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ರೈತರು ಪ್ರತಿಯೊಂದು ರೈತರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ನಮ್ಮ ತಾಲೂಕಿನಲ್ಲಿ ಈಗ ನೋಡ್ರಿ 10 ಜನ 11 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ. ಆದ್ರೆ ನಮ್ಮಲ್ಲಿ ನಾವು ಆ ಸಲ ಕುಮಾರಣ್ಣವ್ರ ಕಡೆಯಿಂದ ಕೆಲವು ಜನರಿಗೆ ನಾವು ಪರಿಹಾರ 55,000 ರೂಪಾಯಿ ಕೊಡಿಸಿ ಅವ್ರಿಗೆ ಆತ್ಮಸ್ಥೈರ್ಯ ಪರಿಹಾರ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಆತ್ಮಸ್ಥೈರ್ಯ ಅವ್ರಿಗೆ ಮಹಿಳೆಯರಿಗೆ. ಇವತ್ತು ತಾಯಿಯಂದ್ರಿಗೆ ನೊಂದಂತವ್ರ ಕೈಯಾಗ ಅವ್ರ ಕೈಲಾದಷ್ಟು ಒಂದು ಏನು ಅವ್ರು ಸದ್ಯ ನಾಳೆ ಏನು ಅಂತ ವಿಚಾರ ಮಾಡೋದು. ನಮ್ಗೆ 50,000 ಬಹಳ ಸಣ್ಣದಾಗಿರ್ತದ, ಆದ್ರೆ ರೈತರಿಗೆ 50,000 ಬಡವರಿಗೆ ಬಹಳ ದೊಡ್ಡದಾಗಿರ್ತದ. ಸಾಧ್ಯವಾದಷ್ಟು ಅವ್ರು ಜೀವ ಹಿಡ್ಕೊಂಡು ಬದುಕಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕುಮಾರಣ್ಣವರು ಒಂದು ಒಳ್ಳೆ ಯೋಜನೆ ಕಂಡಾರ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ರೈತರಿಗೆ ಯಾವುದೇ ಕಷ್ಟ ಆಗಲಾರ್ದಂಗೆ ಸಾಲ ಮನ್ನಾ ಮಾಡಿ ಅವ್ರನ್ನ ನಮ್ಮ ದೇಶದ ಒಂದು ಬೆನ್ನೆಲುಬು ಅಂತ ಒಂದೇನು ಹೇಳ್ತೀವಿಲ್ಲ ಅದಕ್ಕೆ ನಿಜವಾದ ಅರ್ಥ ಕೊಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತೀನಿ. ಖಂಡಿತವಾಗ್ಲು ತಾವು ಕೂಡ ಒಂದು 20 ವರ್ಷದಿಂದ ಒಂದು ಸಮಾಜ ಸೇವಕೆಯಾಗಿ ಒಂದು ಜನ ಬಳಕೆಗಳ ಮೂಲಕ JDS ಪಕ್ಷದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ತಮಗೆ ಕೇಳೋದಾದ್ರೆ 2018 ಚುನಾವಣಾ ವಿಚಾರವಾಗಿ ನಮ್ಮ ಒಂದು ನಾಡಿನ ಜನತೆಗಾಗಿರ್ಬೋದು, ಒಂದು ಯುವ ಜನತೆಗಾಗಿರ್ಬೋದು, ಹಾಗೂ ಒಂದು ರೈತ ಬಾಂಧವರಿಗಾಗಿರ್ಬೋದು, ತಾವು ಸ್ಪಷ್ಟಪಡಿಸೋದಾದ್ರೆ JDS ಪಕ್ಷಕ್ಕೆ ಜನ ಏನಕ್ಕೆ ವೋಟ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ವ್ಯಕ್ತಪಡಿಸಿ ಮೇಡಮ್. ಮೊಟ್ಟ ಮೊದಲನೇದಾಗಿ ನಾನು ಯಾಕೆ JDS ಪಕ್ಷಕ್ಕೆ ಜನ ವೋಟ್ ಹಾಕ್ಬೇಕು ಮತ್ತೆ ಜನ ಯಾಕೆ ಒಲವು ತೋರಿಸ್ತಾರೆ ಈಗಾಗಲೇ ಅಂತ ನಾನು ಹೇಳ್ಬೇಕಂದ್ರೆ, ನಮ್ಮ JDS ಪಕ್ಷ ಜಾತ್ಯತೀತ ಒಂದು ಪಾರ್ಟಿ ಒಂದು ನಿಲುವನ್ನು ಹೊಂದಿರತಕ್ಕಂಥ ಪಕ್ಷ. ಯಾಕಂದ್ರೆ ಪ್ರಾದೇಶಿಕ ಪಕ್ಷ, ಇವತ್ತು ನೆಲ ಜಲ ವಿಚಾರಕ್ಕೆ ಬಂದಾಗ ನಾವು ಸ್ವಂತ ಒಂದು ತೀರ್ಮಾನ ತಗೊಳ್ಳಕ್ಕೆ ನಮ್ಗೆ ಒಂದು ಅವಕಾಶ ಅದ ನಮ್ಮಲ್ಲಿ. ಯಾಕೆ ಅವಕಾಶ ಅಂದ್ರೆ ಈಗ ನೋಡಿ ರಾಷ್ಟ್ರೀಯ ಪಕ್ಷಗಳು ಎರಡು, BJP ಇರಲಿ ಕಾಂಗ್ರೆಸ್ ಇರಲಿ, ಬೇರೆ ಬೇರೆ ಅವ್ರು ಇನ್ನೊಂದು ರಾಜ್ಯದ ಜೊತೆ ಒಂದು ನಿಷ್ಠುರತೆ ಒಂದೊದಕ್ಕೆ ಹಿಂಜರಿಕೆಯಿಂದಾಗಿ ಅವ್ರೇನು ಮಾಡ್ತಾರ, ಇಲ್ಲ ಹಂಚ್ಕೊಂಡು ತಿನ್ನ್ರಿ ಅನ್ನೋ ಒಂದು ಮಾತು ಪೂರ್ತಿ ನಿರ್ಧಾರ ತಗೊಳ್ಳೋಂಥ ಒಂದು ಇದನ್ನು ಮಾಡ್ತಾ ಇಲ್ಲ ಅವರು. ಯಾಕಂದ್ರೆ ನಮ್ಮ ಕುಮಾರಣ್ಣವ್ರು ದೇವೇಗೌಡಪ್ಪಾಜಿ ಅವರು ಸ್ವಂತ ನಮ್ಮೇನು ಪ್ರಾದೇಶಿಕ ಪಕ್ಷದಾಗ ಏನು ನಾವೇನು ಇವತ್ತು ಕಷ್ಟಪಡ್ತಾ ಇದ್ವಿ, ಇವತ್ತು ನಮ್ಮಲ್ಲಿರೋಂಥದ್ದನ್ನ ನಾವು ಉಳಿಸ್ಕೋಬೇಕು ಆಯ್ತು ಅಂತಂದರೆ ಅದನ್ನು ಜಾಸ್ತಿ ನಾವು JDS ಪಕ್ಷದ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋಂಥ ನಾವು ನಿಲುವನ್ನ ವ್ಯಕ್ತಪಡಿಸ್ರಿ ಅಂತೇಳಿ ತಮ್ಮ ಮುಖಾಂತರ ನಾವು ಜನರಲ್ಲಿ ಮನವಿ ಮಾಡ್ತೀವಿ. ಮತ್ತೆ ನಮ್ಮ ದೇವದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 2018 ಯಾಕೆ ವೋಟ್ ಹಾಕ್ತಾರ ಜನ, ಯಾಕೆ ಹಾಕ್ಬೇಕು ಅಂತೇಳಿ ನಾನು ಕೇಳೋದಾದ್ರೆ, ಇಲ್ಲಿ ಬಹಳಷ್ಟು ಹಿಂದುಳಿದಂಥ ನಮ್ಮ ದೇವದುರ್ಗ ತಾಲೂಕಿಗೆ ಇವತ್ತು ಅನ್ನಭಾಗ್ಯ ಕೊಟ್ಟಂತ ಒಂದು ದೇವೇಗೌಡರು ಹಾಗೂ ಕಡಿಮೆ ಸಮಯದಲ್ಲಿ ಬಹಳಷ್ಟು ಜನಪರವಾದಂತಹ ಕೆಲಸ ಮಾಡಿದಂತ ಆಲ್ಕೋಡು ಸನ್ಮಾನ್ಯ ಹನುಮಂತಪ್ಪ ಆಲ್ಕೋಡು ಸಾಹೇಬರ ಒಂದು ನೆನಪು ಇವೆಲ್ಲಾನ ಮುಂದಿಟ್ಕೊಂಡು ಇವತ್ತು ನಮ್ಮಲ್ಲಿ ಬಹಳ ಬರಗಾಲ ವಂಚಿತ ಪ್ರದೇಶ ಇತ್ತು. ನಮ್ಮಲ್ಲಿ ಇವತ್ತು ಅನ್ನನೇ ನಮ್ಗೆ ಬಹಳ ಹಬ್ಬಕ್ಕೊಂದ್ಸಲ ಅನ್ನ ಮಾಡಿ ಊಟ ಮಾಡೋಂಥದ್ದಿತ್ತು. ಅಂಥದ್ದು ಇವತ್ತಿನ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಅನ್ನ ಊಟ ಮಾಡೋಂಥ ಒಂದು ವ್ಯವಸ್ಥೆ ಆಗ್ಯದ. ಹಂಗಾಗಿ ಜನ ಈ ಪ್ರತಿಯೊಂದು ಹಳ್ಳಿಗೆ ನಾವು ಹೋಗ್ತಾ ಇರ್ತೀವಿ, ಹೋದಾಗ ಜನ ಹೇಳ್ತಾರೆ ದೇವೇಗೌಡರನ್ನ ತೀರಿಸ್ಬೇಕು, ದೇವೇಗೌಡರು ನಮ್ಗೆ ಒಳ್ಳೇದು ಮಾಡ್ಯಾರ, ಅಂಥ ಒಂದು ಪಾರ್ಟಿಗೆ ನಾವು ಈ ಸಲ ಮತ ಹಾಕ್ಬೇಕಂತಾರೆ. ನನಗೆ ಯಾಕೆ ಓಟ್ ಹಾಕ್ಬೇಕು ಅನ್ನೋಂಥದ್ದು ಒಂದು ನಾನು ಅಭ್ಯರ್ಥಿ ಆದರೆ ನನಗೆ ಯಾಕೆ ಓಟ್ ಹಾಕ್ಬೇಕು ಅಂತ ಅನ್ನೋಂಥದ್ದು ನಾನು ಏನಾದರೂ ಒಂದು ಮನವಿ ಮಾಡ್ಕೋಬೇಕಾಯ್ತು, ನನ್ನ ಅನಿಸಿಕೆ ವ್ಯಕ್ತಪಡಿಸ್ಬೇಕಾಯ್ತು ಅಂತಂದರೆ, ನಾನು ಒಬ್ಬ ಮಹಿಳೆ, ಇವತ್ತು ದೇವದುರ್ಗ ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ಒಂದು ತಾಲೂಕು ಅಂತೇಳಿ ಇವ್ರೇನು ಅಣೆಪಟ್ಟೆ ಕಟ್ಕೊಂಡು ಪದೇ ಪದೇ ಅಧಿಕಾರಕ್ಕೆ ಬರಕತ್ತಾರಲ್ಲ, ಇಂಥ ಒಂದು ಅಣೆಪಟ್ಟೆನ ಅಳಿಸೋ ಸಲುವಾಗಿನೇ ನನಗೊಂದು ಓಟ್ ಕೊಡ್ರಿ. ಇಂಥ ಒಂದು ಇನ್ನ ಬಹಳಷ್ಟು ಇವತ್ತು ನೀರಾವರಿ ಬಂದದ, ಬಹಳಷ್ಟು ಇಲ್ಲಿ ಕೆಳಭಾಗದ ರೈತರಿಗೆ ಇವತ್ತು ನೀರು ಸಿಕ್ಕಿಲ್ಲ. 13,400 ಎಕರೆ ನೀರಾವರಿ ವಂಚಿತ ಅದ ಈಗ್ಲೂ. ಅವರಿಗೆಲ್ಲರಿಗೆ ನೀರು ಕೊಡೋದಕ್ಕೆ ನನಗೊಂದು ಅಧಿಕಾರ ಕೊಡ್ರಿ. ಮತ್ತೆ ನೈನೇ ಕ್ಯಾನಲು ಅಷ್ಟಕ್ಕೆ ಅಪೂರ್ಣ ಅದ, ನಮ್ಮ ಅಲ್ಕೋಡ ಹನುಮಂತಪ್ಪ ಸಾವಿರ ಮಾಡಿದಂಥ ಕೆಲಸ ಅದನ್ನು ಪೂರ್ಣ ಮಾಡೋದಕ್ಕೆ ನಮಗೊಂದು ಅಧಿಕಾರ ಕೊಡ್ರಿ. ಮತ್ತೆ ಪ್ರತಿಯೊಂದು ರಾಜಕಾರಣಿ ಅಂತಂದ್ರೆ ಆಕಾಶದ ಮೇಲೆ ಅದ ನಾನು ಒಂದು ನಂಬಿಕೆ ಭರವಸೆಗಳದಾವ, ಆದರೆ ನಾನು ಪ್ರತಿಯೊಬ್ಬರು ಮನೆಯಲ್ಲಿ ಬಂದು ನಿಮ್ಮ ಸೇವೆ ಮಾಡ್ತೀನಿ ಅನ್ನೋದಕ್ಕೆ ಒಂದು ಅಧಿಕಾರ ಕೊಡ್ರಿ ನನಗೆ ಅಂತೇಳಿ ಪ್ರತಿಯೊಂದು ಮಹಿಳೆಯರಲ್ಲಿ ಹೋಗಿ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಪಕ್ಷದ ಒಂದು JDS ಚಿಹ್ನೆ ಇರೋದೆ ನಮ್ಮಲ್ಲಿ ಮಹಿಳೆ, ಆ ಮಹಿಳೆ ಮೇಲೆ ಅನುಕಂಪ ಇರೋದ್ರಿಂದನೇ ನಮ್ಮ ಪಕ್ಷ ಜಾಸ್ತಿ ಮಹಿಳೆಯರು. ಈಗ ನೋಡ್ರಿ ಮೊನ್ನೆ ಒಂದು ಮಹಿಳಾ ಮೀಸಲಾತಿನ ನಾವು ಮಂಡನೆ ಮಾಡಿದ್ವಿ, ನಮ್ಮ ದೇವೇಗೌಡರು ಲೋಕಸಭೆಗೆ ಮೊನ್ನೆ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಮಹಿಳೆ ಒಂದು ಮೀಸಲಾತಿನ ನಾವು ಮಾಡಬೇಕು 33% ಮೀಸಲಾತಿ ಅಂತೇಳಿ ಅವ್ರು ಏನು ಹೇಳಿದರು. ಅದರಂಗ ಮೊನ್ನೆನೂ ನಮ್ಮ ಪಕ್ಷದಿಂದನೇ ಅವ್ರು ಸ್ಟಾರ್ಟ್ ಮಾಡಿದ್ರೆ ಆಯ್ತು ನಾವು ಅಂತೇಳಿ ಒಂದು ಅನುಮೋದನೆಯನ್ನು ಕೊಟ್ಟಾರ ಅದಕ್ಕೆ.
ಅಂತ ಒಂದು ಮಹಿಳೆ ಪರವಾದಂತ ಇರ್ತಕ್ಕಂತ ಒಂದು ಜೆ ಡಿ ಎಸ್ ಪಕ್ಷಕ್ಕೆ, ರೈತ ಮಹಿಳೆ ಒಂದು ತೆನೆಹೊತ್ತ ಮಹಿಳೆ ಪಕ್ಷಕ್ಕೆ ನನಗ ಈ ಸಲ ಓಟ್ ಹಾಕ್ರಿ, ನಾನು ಒಂದು ಮಹಿಳೆ ಅಭ್ಯರ್ಥಿ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಎರಡು ಸಲ ಮಹಿಳೆಯರು ಗೆದ್ದು ಮಿನಿಸ್ಟರ್ ಆಗೋದಂತ ಹೋದಂತ ಇತಿಹಾಸ ಅದ. ಯಾಕಂದ್ರೆ ಬಿ ಟಿ ಲಲಿತ ನಾಯಕ್ ಮೇಡಮ್ ಇರ್ಲಿ, ಮತ್ತೆ ಡಾಕ್ಟರ್ ಪುಷ್ಪಾತಿ ಅವರಿರ್ಲಿ, ಇವರೆಲ್ಲ ಬೇರೆ ಕಡೆಯಿಂದ ಬಂದಂತ ಮಹಿಳೆಯರು. ಇವತ್ತು ನಾನು ಇದೇ ತಾಲೂಕದವಳು, ಇದೇ ತಾಲೂಕದಾಗ ಹುಟ್ಟಿ ದಿನನಿತ್ಯ ಜನರ ಒಂದು ಸೇವೆ, ಮತ್ತೆ ಜನರ ಒಂದು ಬರುವಿಕೆಗಾಗಿ, ಮತ್ತೆ ಜನರ ಒಂದು ಕರೆಯಂತ ಒಂದು ಒಂದು ಇದಿಟ್ಕೊಂಡು ನಾನು ದುಡಿತಾ ಇದ್ದೀನಿ. ನನಗೊಂದು ಮನವಿ, ನಾನೊಂದು ಮನವಿ ಮಾಡ್ಕೊಂತೀನಿ ಜನರಲ್ಲಿ, ತಮ್ಮ ಮುಖಾಂತರ ನನಗ ಒಂದು ಅವಕಾಶ ಕೊಡ್ರಿ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ. ಎಲ್ಲರೂ ಜಾತ್ಯತೀತ ಒಂದು ಪಕ್ಷಕ್ಕೆ ನೀವು ಮತ ಹಾಕ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಖಂಡಿತ ಬಹಳ ನೇರ ಹಾಗೂ ಅಚ್ಚುಕಟ್ಟಾಗಿ ತಮ್ಮ ಒಂದು ವೈಯಕ್ತಿಕ ರಾಜಕಾರಣದ ವಿಚಾರವನ್ನು ನಮ್ಮ ನಾಡಿನ ಜನತೆ ಬಗ್ಗೆ ತಾವು ವ್ಯಕ್ತಪಡಿಸಿದ್ದೀರಾ, ಬಹಳ ಖುಷಿ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಹಾಗೂ ಇದು ತಮ್ಮ ಭಾಗದಲ್ಲಿ ಯಾವ ರೀತಿ ಕಂಡು ಬರ್ತಾ ಇದೆ ಅಂತ ಹೇಳಿ ತಾವು ವ್ಯಕ್ತಪಡಿಸ್ತೀರಾ ಮೇಡಮ್? ಅಲ್ಲ, ಬೇರೆ ಬೇರೆ ಕಡೆ ಜಾತಿ ರಾಜಕಾರಣ ಈಗಾಗಲೇ ನಾವು ಮೀಡಿಯಾ ನೋಡ್ತಿರ್ತೀವಿ, ವೀರಶೈವ ಬೇರೆ ಲಿಂಗಾಯತ್ ಬೇರೆ ಅಂತವೆಲ್ಲ ರಾಜಕೀಯ ಜಾತಿಗಳು ನಡೆದವ. ಆದರೆ ನಮ್ಮಲ್ಲಿ ಮಾತ್ರ ಇಲ್ಲೇನು ಅಷ್ಟೇ, ನಾವು ಜಾತ್ಯತೀತ ಪಾರ್ಟಿ ಆಗಿರೋದ್ರಿಂದ ಎಲ್ಲ ಜಾತಿಯವರು ನಮ್ಮ ಪಕ್ಷದಾಗ ಗುರುತಿಸ್ಕೊಂಡು ನಾವೆಲ್ಲರೂ ಅಣ್ಣ ತಮ್ಮರಾಗಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ನಮಗೇನು ಇಲ್ಲೇನು ಜಾತಿ ಅಂತೇನು ಅನಿಸ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಇಲ್ಲಿ ಎಲ್ಲ ಜಾತಿಯವರು ಅಷ್ಟೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಎಲ್ಲರೂ ಅಷ್ಟೇ, ಯಾವ ಜಾತಿ ಅಂತೇಳಿ ಹೋಗ್ಬಾರ್ದು. ನಾವು ಎಲ್ಲರನ್ನ ಒಗ್ಗಟ್ಟಾಗಿ ತಗೊಂಡು ಜಾತಿ ಒಂದು ಧರ್ಮನ ನಾವು ಅದನ್ನೇ ಮುಂದಿಟ್ಕೊಂಡು ನಾವು ಜಾತಿ ಹೊಡೆಯಂತ ಕೆಲಸ ಮಾಡಬಾರ್ದು. ನಮ್ಗಂತ ಹಂಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ಜಾತಿ ರಾಜಕಾರಣ ಇಲ್ಲಿ ಆಗ್ಬಾರ್ದು, ಯಾವುದೇ ಪಕ್ಷದಿಂದನೂ ಆಗ್ಬಾರ್ದು. ನಮ್ಮ ಪಕ್ಷದಿಂದ ಅಂತ ಮೊದಲು ಆಗೋದಿಲ್ಲ, ಎಲ್ಲರೂ ಅದರ ಲಿಂಗಾಯತ್ ಸಮಾಜದವರು ಅದರ, ಮುಸಲ್ಮಾನರು ಅದರ, SC ST ಅದರ್ಸ್ ಎಲ್ಲರೂ ನಾವು ಒಗ್ಗಟ್ಟಾಗಿ ಒಂದು ಒಂದು ಕುಟುಂಬದವರು ಇದ್ದಂಗೆ ನಾವು ನೋಡ್ರಿ. ನಮ್ಮಲ್ಲಿ ದೇವೇಗೌಡರಿಗೆ ನಮ್ಮ ಬೇರೆ ಬೇರೆ ಪಕ್ಷದಾಗ ಏನದ ಸಾಹೇಬ್ರು ಅನ್ಬೇಕು, ಅವರೆಲ್ಲೇ ಒಂದಲ್ಲಿ ಮೀಡಿಯೇಟರ್ ಮುಖಾಂತರ ಅವ್ರನ್ನ ಭೇಟಿ ಆಗ್ಬೇಕು. ನಮ್ಮ ಪಕ್ಷದಲ್ಲಿ ಹಂಗಲ್ಲ, ನಾವು ದೇವೇಗೌಡರು ಇವತ್ತು ನಮ್ಮೊಂದು ಏನದ ನಮ್ಮ ರಾಜ್ಯದಾಗ ಅವರು ಕರ್ನಾಟಕದವರಾಗಿ ಇವತ್ತು ಒಂದು ಮೇಲ್ಮಟ್ಟದ ಒಂದು ಮಣ್ಣಿನ ಮಗ ಆಗಿ ನಾವು ಪ್ರಧಾನ ಮಂತ್ರಿ ಆದಂತ ಒಂದು ಉದಾಹರಣೆ ಇರೋದ್ರಿಂದ ನಾವು ಸೀದಾ ಹೋಗಿ ಅವ್ರಿಗೆ ನೇರವಾಗಿ ನಾವು ಮಾತಾಡ್ಬೋದು. ನಮ್ಗಂತ ಈಗ ಸದ್ಯ ಏನು ಅಧಿಕಾರ ಇಲ್ಲ, ಹೋದ ತಕ್ಷಣನೇ ನಾವು ಸೀದಾ ದೇವೇಗೌಡ ಅಪ್ಪಾಜಿ ಅವ್ರಿಗೆ ಕುಂತಿರ್ತಾರೆ, ಅಲ್ಲಿ ಹೋಗಿ ಅಪ್ಪಾಜಿ ಅನ್ಬೋದು, ಕುಮಾರಣ್ಣವ್ರಿಗೆ ಅಣ್ಣ ಅಂತೀವಿ. ಪ್ರತಿಯೊಬ್ಬರು ನಾವು ಒಂದು ಕುಟುಂಬದವರಾಗಿ ಬದುಕ್ತೀವಿ. ಯಾಕಂದ್ರೆ ಇದು ಜಾತಿ ರಾಜಕಾರಣ ಮಾಡಬಾರ್ದು ಯಾರನ್ನು, ಮುಂದೆ ನಾವೂ ಮಾಡೋದಿಲ್ಲ. ಆ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಧರ್ಮದವ್ರನ್ನ ಒಗ್ಗಟ್ಟಾಗಿ ನಾವು ಗೌರವದಿಂದ ನೋಡ್ಕೊಂಡು ಒಂದು ಚುನಾವಣೆ ಎದುರಿಸ್ತೀವಿ. ಖಂಡಿತ ಒಳ್ಳೆ ಮಾಹಿತಿ. ಇದೇ ರೀತಿಯಲ್ಲಿ ದೊಡ್ಡ ಅಂದ್ರೆ ಯಾವುದೇ ಕ್ಷೇತ್ರ ತಗೊಂಡ್ರು ಕೂಡ ಚುನಾವಣಾ ಸಂದರ್ಭದಲ್ಲಿ 100% ವೋಟಿಂಗ್ ಎಲ್ಲೂ ಕೂಡ ಆಗ್ತಾ ಇಲ್ಲ. ಸರ್ವೆ ಮುಖಾಂತರ ತಮಗೆ ಹೇಳೋದಾದ್ರೆ ಎಲ್ಲ ಎಜುಕೇಟೆಡ್ ಅಫಿಷಿಯಲ್ಸ್ ವೋಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರ ಇದೆ. ಅಂತ ವೋಟ್ ಮಾಡದೇ ಇರ್ತಕ್ಕಂತ ವೋಟರ್ಸ್ಗೆ ತಾವು ಕೂಡ ಒಂದು ಸಮಾಜ ಸೇವಿಕೆಯಾಗಿ ಅವರಿಗೆ ತಾವು ಕೊಡ್ತಕ್ಕಂತ ಸಲಹೆ ಆದ್ರೆ ಏನು ಮಾಡೋದು? ದಯಮಾಡಿ ನಮ್ಮ ಒಂದು ಭಾರತ ದೇಶದಲ್ಲಿ ಹುಟ್ಟಿ ಪ್ರತಿಯೊಬ್ಬರು ವೋಟ್ ಹಾಕಂತದ್ದು ಒಂದು ಅವ್ರ ಹಕ್ಕು, ಮತದಾನ ಮಾಡಂಥದ್ದು. ಅವರೆಲ್ಲ ಅವ್ರಿಗೇನೇ ಇರ್ಬೋದು, ಒಬ್ಬ ರಾಜಕಾರಣಿ ಬಗ್ಗೆ ಅಸಹ್ಯ ಇರ್ಬೋದು, ಒಬ್ಬ ಏನು ಸರಿಯಾಗಿ ಇಲ್ಲಿ ಸ್ಪಂದನೆ ಇಲ್ಲ ಯಾಕಾರ ಹಾಕ್ಬೇಕು ಓಟ್ ಅಂತ ಇರ್ಬೋದು. ಆದರೆ ಅದಲ್ಲ, ನಿಮಗೆ ಒಬ್ಬ ಒಳ್ಳೆ ವ್ಯಕ್ತಿನ ನೀವು ರಾಜಕೀಯವಾಗಿ ನಮ್ಮ ದೇಶಕ್ಕೆ ಒಳ್ಳೆ ಒಂದು ಪ್ರಜೆನ ಕೊಡಬೇಕಾಯ್ತಂದ್ರೆ ನೀವೆಲ್ಲರೂ 100% ನೀವು ಓಟ್ ಹಾಕಂತ ಒಂದು ವ್ಯವಸ್ಥೆ ಮಾಡಬೇಕು. ಅದನ್ನ ಕೆಲವರಿಗೆ ಹಿಂಜರಿಕೆ ಅದ, ಯಾರಿಗೆ ಮಾಡಿದ್ರೆ ಎಷ್ಟೇ ಅದು ಬಿಡು, ನಮ್ಗೆ ಯಾಕೆ ಈಗ ರಜೆ ಸಿಗ್ತಾವ ಅಲ್ಲ, ನಾವು ರಜೆ ಮೇಲೆ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಡ್ಬೇಕು ಅದೇನೇ ಹೋದ ಮೇಲೆ ಅಂತಾರ. ಆದರೆ ಅವೆಲ್ಲ ಕಂಡು ಬರುತ್ತೆ. ಆದರೆ ಆದಷ್ಟು ಯುವಕರು ಒಂದು ವಿದ್ಯಾವಂತರು ಈ ಒಂದು ಮತದಾನದ ಬಗ್ಗೆ ಗಮನಿಸಿದ್ರೆ ಹಣ ಎಂಡ ತೊಳಬಲ್ಲ ಇವೆಲ್ಲ ಏನು ದೌರ್ಜನ್ಯ ಮುಖಾಂತರ ಏನು ರಾಜಕಾರಣಕ್ಕೆ ಕೆಲವು ಮುಖಂಡರು ಬರ್ತಾರ ಅಂಥವ್ರನ್ನ ತಡೆಗಟ್ಟಂತ ಒಂದು ಶಕ್ತಿ ಅವರಲ್ಲಿ ಆದ. ಆದರೆ ಅವರು ದಯಮಾಡಿ ಎಲ್ಲರೂ ಓಟ್ ಹಾಕೋದು ಒಳ್ಳೇದಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಖಂಡಿತ ತಾವು ಕೂಡ ಒಂದು 2018ರ ಒಂದು ರಾಯಚೂರು ಜಿಲ್ಲೆಯ ಒಂದು ದೇವದುರ್ಗ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ವತಿಯಿಂದ ತಾವು ಶಾಸಕಿಯಾಗಿ ಹೊರಹೊಮ್ಮಿದರೆ ತಮ್ಮ ಒಂದು 5 ವರ್ಷದ ಮುಂದಿನ ಯೋಜನೆಗಳಾದ್ರೂ ಹೇಳಕ್ ತಾವು ಇಷ್ಟಪಡ್ತೀರಾ ಮೇಡಮ್? ಇಲ್ಲ ಸರ್, ನಾನು ಮಾಡೇ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಯೋಜನೆ ಗುರಿ ಏನದಂದ್ರೆ ನಾನು ಸರಳವಾಗಿ ಪ್ರತಿಯೊಬ್ಬರ ಮನೆಗೆ ಮುಟ್ಟಬೇಕನ್ನೋದ. ಯಾವುದೇ ಒಳ್ಳೊಳ್ಳೆ ಯೋಜನೆಗಳನ್ನ ನಾವು ಈಗಾಗಲೇ ನಮ್ಮ ಹನುಮಂತಪ್ಪ ಸಾಬ್ರ ಏನೋ ಯೋಜನೆಗಳು ತಂದಾರ, ಅದೇ ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಸಾಕಷ್ಟು. ನಾನು ಹೇಳಿದೆ ಅವಾಗ ನಾವೊಂದು ಕಾಲೇಜ್ ಮಾಡ್ತೀವಿ,
ನಾವು ಒಳ್ಳೆ ರಸ್ತೆಗಳ ನಿರ್ಮಾಣ ಮಾಡ್ತೀವಿ, ಕುಡಿಯೋ ನೀರು ಮಾಡ್ತೀವಿ, ಮತ್ತೆ ಮನೆಗಳು ಈಗ 50,000 ಮನೆಗಳು ಬಂದವಂತ ಕೆಲವರು ಹೇಳ್ಕೊಂತಾರ. ಆದ್ರೆ 50,000 ಮನೆಗಳು ಎಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗೆಲ್ಲ ನಾನು ಹೋಗಿ ನೋಡಿದಾಗ ಕೆಲವೊಂದು ಇವತ್ತಿನ ದಿನ ಗುಡಿಸಿಲಿಗೆ ಬೆಂಕೆತ್ತಿ ಅನಾಹುತ ಆದಂತ ಸಂದರ್ಭದಲ್ಲಿ ನಾನೇ ಹೋಗಿ ಭೇಟಿ ಕೊಟ್ಟಂತದ್ದೊಂದು ಒಂದು ಉದಾಹರಣೆ ಅದ. ಯಾಕಂದ್ರೆ ಅಂತವೆಲ್ಲ ಸರಿಯಾಗಿ ನಾವು ಮನೆಗಳು ಆಗ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂತ ನಮ್ಮ ದೇವದುರ್ಗನ ನಾವು ಮುಂದೆ ಪ್ರತಿಯೊಂದು ಒಳ್ಳೊಳ್ಳೆ ಯೋಜನೆ ಜನರನ್ನ ನಾವು ಕೇಳ್ತೀವಿ. ಇವತ್ತು ನಾವು ನಿಮಗೇನು ಬೇಕಂತ ಕೇಳ್ತೀವಿ. ಮೊದಲು ನಾವು ಜನಸಂಪರ್ಕ ಸಭೆಗಳು ಮಾಡ್ತೀನಿ ನಾನು ಅಧಿಕಾರಕ್ಕೆ ಬಂದಂದ್ರೆ, ಅವ್ರನ್ನ ಕೇಳಿ ಅವ್ರಿಗೆ ಏನು ಬೇಕಾಗ್ಯದ ಅಂತವು. ವಿಶೇಷವಾಗಿ ಮಹಿಳೆಯರಿಗೆ ಈಗ ಇಷ್ಟೆಲ್ಲ 60-70 ವರ್ಷ ನಾವು ಸ್ವತಂತ್ರ ಸಿಕ್ಕಿ ಇವತ್ತು ನಮ್ಗೆ ಮಹಿಳೆಯರಿಗೆ ಶೌಚಾಲಯ ಇಲ್ಲ. ಪ್ರತಿಯೊಂದು ಹಳ್ಳಿಗೆ ಹೋದ್ರೆ ಅವ್ರು ಹೊರಗಡೆ ಹೋಗೋಂಥ ಸಂದರ್ಭ ಈಗ ಯಾಕಂತಂದ್ರೆ ಪಂಚಾಯತಿ ಕೊಟ್ಟಿವೆ ಅಂತ ಹೇಳ್ತಾರೆ, ಆದರೆ ಅದನ್ನು ಯಾಕೆ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಇಂಥವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮನೆ ಮನೆಗೆ ಹೋಗಿ ಅವ್ರನ್ನ ಕೇಳಿ ಅವರಿಗೆ ಬೇಕಾದಂಥ ಯೋಜನೆಗಳು ತರ್ತೀವಿ. ಇವಾಗ ನಾವು ನಮ್ಮ ಮನಸ್ಸಿಗೆ ಬಂದ್ರೆ ನಾನು ಹತ್ತರ್ತೀನಿ ಇತ್ತರ್ತೀನಿ ಅಂತ ಹಿಂದಕ್ಕೆಲ್ಲ ಮುಖಂಡರು ಹೇಳಿ ಅಧಿಕಾರಕ್ಕೆ ಬಂದ್ರೆ ನಾನು ಹಂಗೆ ಬರೋದಿಲ್ಲ. ಇವತ್ತು ನಿಮ್ಗೆ ನನ್ನ ಗೆಲ್ಸ್ರಿ, ನಾವು ಪ್ರತಿಯೊಬ್ಬರು ನಿಮ್ಮಲ್ಲಿ ಗ್ರಾಮ ವಾತ್ಸವ್ಯ. ಇವತ್ತು ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಗ್ರಾಮ ವಾತ್ಸವ್ಯ ಏನು ಮಾಡ್ಯಾರಲ್ಲ, ಅದೇ ರೀತಿಯಲ್ಲಿ ನಾವು ಪ್ರತಿಯೊಂದು ಗ್ರಾಮಕ್ಕೆ ಬಂದು ಯುವಕರಿಗೆ ಏನು ಬೇಕು, ಮಹಿಳೆಯರಿಗೆ ಏನು ಬೇಕು, ಹಿರಿಯರಿಗೆ ಏನು ಬೇಕು ಎಲ್ಲ ತಿಳ್ಕೊಂಡು ಒಳ್ಳೊಳ್ಳೆ ಯೋಜನೆ ತರ್ತೀವಿ. ಮತ್ತು ವಿಶೇಷವಾಗಿ ಇಲ್ಲಿ ಶೈಕ್ಷಣಿಕವಾಗಿ ನಾವು ಜಾಸ್ತಿ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತೀವಿ. ಮತ್ತು ಮೂಲಭೂತ ಸೌಕರ್ಯಗಳು ರಸ್ತೆ ಇರೋ ಇವೆಲ್ಲ ಏನದಾವ ಇವ್ರನ್ನೆಲ್ಲ ಸರಿಯಾಗಿ ನಮ್ಮಲ್ಲಿ ಡಾಕ್ಟ್ರ್ ಇಲ್ಲ. ವಿಶೇಷವಾಗಿ ಮಹಿಳೆಯರಿಗೆ ಒಂದು ಡಾಕ್ಟರ್ಗಳಿಲ್ಲ, ಮಹಿಳಾ ಡಾಕ್ಟರ್ಗಳು ಇಲ್ಲಿ ಯಾಕೆ ಬಂದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅಂಥವೆಲ್ಲ ವಿಶೇಷವಾಗಿ ಡಾಕ್ಟರ್ಗಳನ್ನು ಮಹಿಳಾ ಡಾಕ್ಟರ್ಗಳನ್ನ ತರ್ತೀವಿ, ಹೆರಿಗೆ ಡಾಕ್ಟರ್ಗಳನ್ನ, ಮತ್ತು ಉಳಿದಂಥ ಎಲ್ಲ ಅವ್ರನ್ನ ತಿಳ್ಕೊಂಡು ನಾವು ಒಳ್ಳೊಳ್ಳೆ ಯೋಜನೆಗಳು ತರಂತ ಗುರಿ ಇಟ್ಕೊಂಡಿದ್ದೀವಿ. ಖಂಡಿತ ಒಳ್ಳೆ ವಿಚಾರ. ಇದೇ ರೀತಿಯಲ್ಲಿ ಕೂಡ ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದ ಒಂದು 20 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ, ಆ ವಿಚಾರ ತಮಗೆ ಕೇಳೋದಾದ್ರೆ ಇದೇ ಕ್ಷೇತ್ರದಲ್ಲಿ ಇರ್ತಕ್ಕಂತ ಒಂದು ಹಾಲಿ ಶಾಸಕರಿಗೆ ತಾವು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳೋದಾದ್ರೆ ಏನು ಮೇಡಮ್ ಹೇಳೋದಾದ್ರೆ? ಸರ್, ಮನುಷ್ಯ ಅಧಿಕಾರಕ್ಕೆ ಬರೋದು ಯಾವುದೇ ರೂಪದಾಗ ಬಂದಿರಬಹುದು, ಯಾರ ಮುಖಾಂತರ ಬಂದಿರಬಹುದು, ಏನೇ ಬಂದಿರಬಹುದು, ಜನ ಒಂದ್ಸಲ ನಂಬಿ ನಿಮ್ಗೆ ಓಟ್ ಹಾಕ್ತಿರ್ತಾರ, ಮತ್ತೆ ಎರಡನೇ ಸಲನೂ ನಿಮ್ಗೆ ನಂಬಿ ಓಟ್ ಹಾಕೋಂತ ಒಂದು ಪ್ರಯತ್ನ ಮಾಡಿರ್ತಾರ. ಆದರೆ ನಾವು ರಾಜಕೀಯಕ್ಕೆ ಯಾಕೆ ಬಂದೀವಿ, ನಾವು ಇಷ್ಟೆಲ್ಲ ಐಷಾರಾಮಿ ನಾವೆಲ್ಲ ಪಡ್ಕೊಂಡು ನಾವೆಲ್ಲ ಆರಾಮಿದ್ದೀವಿ ಅಂತಂತಂದ್ರೆ ಅವರು ಒಂದು ಆಶೀರ್ವಾದದಿಂದ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಒಂದು ತಿಳ್ಕೊಂಡು ಜನರ ಒಂದು ಸಂಪರ್ಕದಲ್ಲಿ ಎಲೆಕ್ಷನ್ ಸಮೀಪ ಬಂದಾಗ ಅಷ್ಟೇ ಬಂದು ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಬರೀ ಆಶ್ವಾಸನೆಗಳ ಸುರಿಮಳೆ ಸುರಿದ್ರೆ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ದಯಮಾಡಿ ನಿಮಗೊಂದು ಅವಕಾಶ ಅದ, ಜನ ನಿಮ್ಗೆ ಆಶೀರ್ವಾದ ಮಾಡ್ಯಾರ, ಅವರ ಒಂದು ನಂಬಿಕೆ ವಿಶ್ವಾಸನ ನೀವು ಉಳಿಸ್ಕೋಬೇಕಾಯ್ತಂದ್ರೆ ಹಗಲು ರಾತ್ರಿ ರೈತರು ಜನ ಏನು ಹೇಳ್ತಾರ, ಮತ್ತು ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಎಲ್ಲೆಲ್ಲಿ ಒಂದು ಅಭಿವೃದ್ಧಿ ಆಗಬೇಕಾಗ್ಯದ ಅಂತದನ್ನು ಗಮನಿಸಿ ಅವರಿಗೆ ಒಂದು ಒಳ್ಳೆ ಒಂದು ಅಧಿಕಾರನ ಕೊಡ್ರಿ. ಮುಂದಿನ ದಿನಗಳಲ್ಲಿ ಜನ ನಂಬಬೇಕಾಯ್ತಂದ್ರೆ ಮೊದಲು ಅವರಿಗೆ ಅವರ ಒಂದು ಪ್ರೀತಿಗೆ ನಾವು ಪಾತ್ರರಾಗಬೇಕು, ಅವ್ರ ಋಣ ತೀರಿಸೋಂಥ ಅವಕಾಶ ಈಗ ಸಿಗ್ತದೆ, ಮತ್ತೆ ಒಂದ್ಸಲ ಸಿಗದೇ ಇಲ್ಲ ನಿಮ್ಗೆ. ಹಂಗಾಗಿ ಇದೊಂದ್ಸಲ ನೀವೆಲ್ಲರೂ ಅವ್ರಿಗೇನದ ಒಂದು ಒಳ್ಳೇದು ಮಾಡ್ರಿ ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ಮತ್ತೆ ಕೇಳೋದಾದ್ರೆ ಏನಂತಂತಂದ್ರೆ ಇವತ್ತು ಅವ್ರು ಹೇಳಿದ್ರು, ಒಂದು ಮೀಡಿಯಾದಲ್ಲಿ ಹೇಳಿದ್ರು, ನಾನು ಎರಡನೇ ಸಲ ಇದನ್ನ ನಾನು ಈ ಶಬ್ದನ ವಿಚಾರ ಮಾಡೋದು ಏನಂತಂದ್ರೆ ಅವರು ಮೊದಲು ರಾಜಕಾರಣಕ್ಕೆ ಬಂದಾಗ ಉಪಚುನಾವಣೆ ಸ್ಪರ್ಧೆ ಮಾಡಿ ಅಧಿಕಾರಕ್ಕೆ ಬರುವಾಗ ಒಂದು ಹೇಳಿದರು, ಜಗತ್ತಿನಲ್ಲೇ ಇಡೀ ಮಾದರಿ ತಾಲೂಕನ್ನು ಮಾಡ್ತೀನಿ ದೇವದುರ್ಗನ ಅಂತ ಹೇಳಿದರು. ಸರ್, ನೀವು ಎಲ್ಲಿ ಮಾಡಿದ್ದೀರಾ ಮಾದರಿ ತಾಲೂಕನ್ನ? ನಾವು ಸುಮಾರು ಹಳ್ಳಿಗಳಿಗೆ ಭೇಟಿ ಆಗ್ತೀವಿ, ಮಹಿಳೆಯರು ಇವತ್ತು ಸೀರೆಗಳು ಸುತ್ತ ಕಟ್ಟಿಕೊಂಡು ಸ್ನಾನ ಮಾಡೋಂಥ ವ್ಯವಸ್ಥೆ ಅದ ನಿಮ್ಗೆ ನಾವು ತೋರಿಸ್ತೀವಿ ಬರೀ. ಮತ್ತೆ ಮನೆಗಳು ಕೊಟ್ಟಿವೆ ಅಂತ ಹೇಳ್ತೀರಿ, ಅವೆಲ್ಲ ಮನೆಗಳು ಎಲ್ಲಿ ಅದಾವ 50,000 ಮನೆಗಳು? ಮತ್ತೆ 2,000 ಕೋಟಿ ಅವ್ಯವಹಾರ ಆಗ್ಯದ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳೇ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕೆ ನೀವೇನು ಹೇಳ್ತೀರಿ, ಅದನ್ನು ಯಾವ ರೀತಿ ಜನರಿಗೆ ಕೊಡ್ತೀರಿ? ಮತ್ತೆ ಬರಗಾಲ ಪ್ರದೇಶ ಅಂತೇಳಿ ನಮ್ಮ ದೇವದುರ್ಗ ತಾಲೂಕ ಒಂದು ಡಿಕ್ಲೇರ್ ಆಗ್ಯದ, ಯಾವ ರೀತಿಯಿಂದ ಬರಗಾಲನ ನೀವು ಪ್ರದೇಶಕ್ಕೆ ಏನು ಬಂದಂಥ ಅನುದಾನ ಎಷ್ಟು ನೀವು ಯಾವ ರೀತಿಯಿಂದ ಹಂಚಿರಿ ಜನರಿಗೆ? ಮತ್ತೆ ಬೆಳೆ ಪರಿಹಾರ ಒಂದರಿಂದ ಒಂದು ಹಿಂಗಾರು ಮುಂಗಾರು ಬರ್ತಾ ಇದೆ, ಆದರೆ ಯಾವ ರೀತಿ ನೀವು ಯಾವ ಒಂದು ರೈತ ಯಾಕಂತಂದ್ರೆ ನಾನು ಇದು ಯಾಕೆ ಕೇಳ್ತೀನಿ ಅಂದರೆ ಸಂಪೂರ್ಣ ಮಾಹಿತಿ ನನ್ನಲ್ಲೇ ಅದ. ಪ್ರತಿಯೊಂದು ಜನರು ಪ್ರತಿಯೊಂದು ರೈತ ಬಂದು ನನ್ನ ಕೇಳ್ತಿದ್ರು, ಯಾಕಂದ್ರೆ ಅಕೌಂಟಿಗೆ ಹಾಕಿ ನಿಮ್ಗೆ ಅಕೌಂಟಿಗೆ ಹಾಕಿವಿ ಅಂತೇಳಿ ಕೈ ತೊಳ್ಕೊಂಡು ಅಂತ ಉದಾಹರಣೆಗಳದಾವ. ಯಾವ ರೈತಗೆ ಯಾವ ಜನರಿಗೆ ಆದಷ್ಟು ನಿರೀಕ್ಷೆ ಬೇಕಿದ್ದವ್ರಿಗೆ 4 ಜನರಿಗೆ ಆಗಿರ್ಬೋದು, ಆದರೆ ಆ ಒಂದು ಯೋಜನೆ ಸಮರ್ಪಕವಾಗಿ ಯಾರಿಗೆ ಮುಟ್ಟಿಲ್ಲ ಅಂತ ಅನ್ನೋದು ನನಗಾದ. ಎಲ್ಲಿ ನೀವು ಈಗ ಪೇಪರ್ದಲ್ಲಿ ಬರ್ತದ ಏನು ಬರ್ತಂದ್ರೆ ಅಂಗನವಾಡಿ ಶಾಲೆ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಇವತ್ತು ಪ್ರತಿಯೊಂದು ಹಳ್ಳಿ ರಸ್ತೆ ಇಲ್ಲ. ಇವತ್ತು ಗೂಗಲ್
ಗೂಗಲ್ ರಸ್ತೆ ಅದಗೆಟ್ಟದು, ಅದನ್ನ ಯಾಕೆ ಪೆಂಡಿಂಗ್ ಅದು? ಮತ್ತೆ ಕುಡಿಯುವ ನೀರು ಬಹುಗ್ರಾಮ ಯೋಜನೆ ದೊಡ್ಡ ಯೋಜನೆ, ಸಾವಿರಾರು ನೂರಾರು ಕೋಟಿ ಇರತಕ್ಕಂಥ ಯೋಜನೆ, ಇವತ್ತು ಅದ್ಯಾಕೆ ಪೆಂಡಿಂಗ್ ಅದ? ಎಲ್ಲ ಕಡೆ ಕಟ್ಟಡ ಆಗಿ ನೀರು ಯಾಕೆ ಅಲ್ಲಿ ಬರ್ತಾ ಇಲ್ಲ? ಮತ್ತೆ ಕೆರೆಗಳ ನಿರ್ಮಾಣ ಅಂತ ಮಾಡಿರಿ, ಯಾವ ಕೆರೆಗೆ ನೀರು ತುಂಬಿಸಿರಿ? ಮತ್ತೆ ಸಾಕಷ್ಟು ಶಾಲೆಗಳು ಇವತ್ತು ಶಾಲೆಗಳ ಉದ್ಧಾರ ಮಾಡಿವಿ ನಾವು, ಅದು ತಂದ್ವಿ ಇದು ತಂದ್ವಿ ಅಂತ ಶಾಸಕರ ಭಾಷಣಗಳದಾಗ ಪ್ರೆಸ್ ಮೀಟ್ನಾಗ ನಾವು ಸಂಪೂರ್ಣ ನಮ್ಮಲ್ಲಿ ಅಧಿಕ ಅಭಿವೃದ್ಧಿ ಆಗ್ಯದ ಅಂತ ಹೇಳ್ತಾರ. ಆದ್ರೆ ಅಲ್ಲಿ ಈಗ ಪ್ರತಿಯೊಂದು ಶಾಲೆಗಳ ಇಲ್ಲಿ ಒಂದು ಸೈನ್ಸ್ ಕಾಲೇಜ್ ಇಲ್ಲ. ನಾವು ಗರ್ಲ್ಸ್ ಸ್ಕೂಲಿಗೆ ಒಂದ್ಸಲ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಕಂಪೌಂಡ್ ಇಲ್ಲ, ಒಂದು ಸುಟ್ಟಂತ ಒಂದು ಮನೆ, ಒಂದು ಯಾರೋ ಕಿಡಿಗೇಡಿಗಳ ಒಂದು ಸುಟ್ಟಂತ ಒಂದು ಇದರಲ್ಲಿ ಅದ ಯಲಲಿಂಗ ಒಂದು ಇದರಲ್ಲಿ ಶಾಲೆ. ಯಾಕೆ ಅದನ್ನ ಇನ್ನ ದುರಸ್ತಿ ಆಗ್ತಾ ಇಲ್ಲ? ನೀವು ಯಾರ ಒತ್ತಡದಾಗ ನೀವು ಅಧಿಕಾರ ಮಾಡ್ತಾ ಇದ್ದೀರಾ? ನೀವೇನು ಜನರು ಕೊಟ್ಟರ ಅಧಿಕಾರ, ನಿಮ್ಗೇನೇನ ಬೇರೆಯವ್ರು ಯಾರೋ ನಿಮ್ಮ ಪಕ್ಷದ ಲೀಡರ್ ಕೊಟ್ಟರಂತ ನೀವು ಅರ್ಥ ಮಾಡಿಕೊಂಡಿರಿ? ನಾನು ಸಾಕಷ್ಟು ಇನ್ನ ಬಹಳಷ್ಟು ನನ್ನ ಕೇಳ್ಬೋದು ನಾವು ಶಾಸಕರಿಗೆ. ಖಂಡಿತವಾಗಲು ಬಹಳಷ್ಟು ವಿಚಾರವಾಗಿ ಹೇಳಿದಿರಾ. ಇದೇ ರೀತಿಯಲ್ಲಿ ತಾವು ಕೂಡ ಈ ಹಿಂದೆ ಮಾಡಿರ್ತಕ್ಕಂತಹ ಎಷ್ಟೋ ಸಮಾಜ ಸೇವೆಗಳ ಕಾರ್ಯಕ್ರಮಗಳು ನಮ್ಮ ಒಂದು ಜನತೆ ಮುಂದೆ ತಾವು ಕೂಡ ಹಂಚಿಕೊಂಡಿದ್ದೀರಾ. ತಮಗೆ ಕೇಳೋದಾದ್ರೆ ಇನ್ನು ರಾಜಕೀಯ ರಂಗದಲ್ಲಿ ಯಾವ ಮಟ್ಟಕ್ಕೆ ಬೆಳೆದು ತಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅನ್ನೋ ಚಿಂತನೆ ತಮ್ಮ ಮನಸ್ಸಲ್ಲಿದೆ ಮೇಡಮ್? ನಾನು ಮೊದಲನೇದಾಗಿ ಕ್ಷೇತ್ರಾದ್ಯಂತ ಸಂಚಾರ ಮಾಡಿ ಎಲ್ಲ ನನ್ನ ಮತದಾರ ಬಂಧುಗಳಲ್ಲಿ ನಾನು ಒಂದು ಮನವಿ ಮಾಡ್ಕೊಂತೀನಿ. ಅವ್ರೇನಾದರೂ ಆಶೀರ್ವಾದ ಮಾಡಿದ್ರೆ ಅಂದರೆ, ಮತ್ತೆ ನಾನು ಅಧಿಕಾರಕ್ಕೆ 2018 ಚುನಾವಣೆಯಲ್ಲಿ ನನ್ನ ಅವರು ಭಾಳ ಪ್ರೀತಿಯಿಂದ ನನ್ನ ಗೆಲ್ಲಿಸಿದ್ರೆ ಅಂದರೆ, ನಮ್ಮ ಮೇಲೆ ಇರ್ತಕ್ಕಂಥ ನಾಯಕರು ನನಗೆ ಒಳ್ಳೆ ರೀತಿಯಿಂದ ಸ್ಥಾನಮಾನ ಕೊಟ್ಟರೆ ಅಂದರೆ ಭಾಳಷ್ಟು ಚೆನ್ನಾಗಿ ನಾನು ಒಂದು ಏನಾದರೂ ಒಂದು ಗೌರವದಿಂದ ರಾಜಕಾರಣ ಮಾಡಿ ಎಲ್ಲ ಪ್ರತಿಯೊಬ್ಬರು ರಾಜಕೀಯ ಬಗ್ಗೆ ಒಳ್ಳೆ ಒಂದು ನಿಲುವು ಬರಂಗ ಎಲ್ಲರೂ ನಾವು ಮತ್ತೆ ರಾಜಕೀಯ ಮಾಡಬೇಕು ಅನ್ನೋ ಅಂತ ಒಂದು ಒಂದು ವಾತಾವರಣನ ನಾನು ಸೃಷ್ಟಿ ಮಾಡ್ತೀನಿ. ಖಂಡಿತ ಬಹಳ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ನಮ್ಮ ಜನತೆಗೆ ತಾವು ಸ್ಪಷ್ಟಪಡಿಸಿದ್ರ. ತಮ್ಮ ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಹಾರ್ದಿಕ ಧನ್ಯವಾದಗಳು. ತಾವು ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಂದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ವಿಧಾನಸಭಾ ಕ್ಷೇತ್ರದ 2018 ಚುನಾವಣೆಯ JDS ಪಕ್ಷದ ಶಾಸಕೀಯ ಅಭ್ಯರ್ಥಿಯಾಗಲು ಇಚ್ಛಿಸಿರುವಂತಹ ಈ ಕ್ಷೇತ್ರದ ಜನನಾಯಕಿ ಕೂಡ ಆಗಿರ್ತಕ್ಕಂತಹ ಶ್ರೀಮತಿ ಕರಿಯಮ್ಮ ಜಿ ನಾಯಕ್ ಅವರು ಆಡಿದ ಮಾತುಗಳನ್ನು, ಇವರ ಇನ್ನಷ್ಟು ರಾಜಕೀಯದ ಜೀವನವನ್ನು ಹಾಗೂ ಈ ದೇವದುರ್ಗ ತಾಲೂಕು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಲು ಇದೇ ಲಾಗ್ ಆನ್ ಮಾಡಿ www.politiciansinindia.com. ಧನ್ಯವಾದಗಳು.